ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ರಿಗೂ. ಸೊ ಇವತ್ತು ಇದು ನಮ್ಮ 25 ವೀಕ್ಸಿನ ಪಾರ್ಟ್ ಥರ್ಡ್ ವೀಡಿಯೋ. ನಿಮಗೆ ಫಸ್ಟ್, ಸೆಕೆಂಡ್ ಅಥವಾ ಪ್ರೀವಿಯಸ್ ಅಥವಾ ನೆಕ್ಸ್ಟ್ ವೀಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಾವು ಸೆಕೆಂಡ್ ಪಾರ್ಟ್ ತನಕ ನಾವು ಫುಲ್ ಎಡ್ಜಸ್ನೆಲ್ಲ ಸಾಲ್ವ್ ಮಾಡಿದ್ವಿ. ಕೊನೆ 2 ಎಡ್ಜಸ್ ಮಾತ್ರ ಉಳಿದಿತ್ತು ನಮ್ಮದು, ಮತ್ತು ಸೆಂಟರ್ಸ್ ಎಲ್ಲ. ಸೊ ಎಲ್ಲ ಫೇಸಿಂದ ಸೆಂಟರ್ಸ್ ಮತ್ತು ಎಲ್ಲ ಎಡ್ಜಸ್ ಸಾಲ್ವ್ ಆಗಿದೆ, ಕೊನೆ 2 ಎಡ್ಜಸ್ ಬಿಟ್ಟು. ಸೊ ಈ ಕೊನೆ 2 ಎಡ್ಜಸ್ಸು ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕೇಸಸ್ ಬರುತ್ತೆ. ನಾನು ಅದಕ್ಕೆ ಒಂದೇ ವೀಡಿಯೋದಲ್ಲಿ ಎಲ್ಲ ಕೇಸಸ್ಸು ಮಾಡಿದ್ರೆ ನಿಮಗೂ ಗೊಂದಲ ಆಗುತ್ತೆ ಅಂತ ನಾನು ಒಂದೊಂದು ಕೇಸನ್ನ ಒಂದೊಂದು ಶಾರ್ಟ್ ಶಾರ್ಟ್ ವೀಡಿಯೋ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇದು ಕೇಸ್ 1 ಇದು. ಸೊ ಇದು ಫಸ್ಟ್ ವೀಡಿಯೋ ನಮ್ಮದು. ನಿಮ್ಮದು ಬೇರೆ ಏನಾದರೂ ಕೇಸ್ ಇದ್ದರೆ ಸೊ ಎಷ್ಟೊಂದು ವೀಡಿಯೋ ಬರುತ್ತೆ ಈ ಕೇಸಸ್ ಮೇಲೆ, ಡಿಫ್ರೆಂಟ್ ಡಿಫ್ರೆಂಟ್ ಕೇಸಸ್ ಮೇಲೆ ಬರುತ್ತೆ. ಸೊ ನಿಮ್ಗೆ ಯಾವ ಕೇಸ್ ಬೇಕೋ ಆ ವೀಡಿಯೋ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಶುರು ಮಾಡ್ತಾಯಿದ್ದೀನಿ ಈ ವೀಡಿಯೋದಲ್ಲಿ. ನಂಗೆ ಕೇಸ್ 1 ಏನಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮ್ಯಾಚ್ ಆಗಿದೆ ಆದರೆ ಇಲ್ಲಿ ಮಾತ್ರ ಮ್ಯಾಚ್ ಆಗಿಲ್ಲ, ಇಲ್ಲಿ ಮ್ಯಾಚ್ ಆಗಿದೆ ಆದರೆ ಇಲ್ಲಿ ಮಾತ್ರ ಮ್ಯಾಚ್ ಆಗಿದೆ. ಅಂದರೆ ಇದು ಈ ಪೀಸ್ ನಮಗೆ ಇಲ್ಲಿ ಬಂದು ಕುತ್ಕೋಬೇಕು, ಮತ್ತು ಈ ಪೀಸು ಇಲ್ಲಿ ಹೋಗಿ ಕುತ್ಕೋಬೇಕು. ನೋಡ್ಬೋದು ನೀವು ಇಲ್ಲಿ ಗ್ರೀನ್ ರೆಡ್ ಮ್ಯಾಚ್ ಆಗಿದೆ. ಇದು ಯಾವ ಕಲರ್ ಅಂತ ಟೆನ್ಷನ್ ತೊಗೊಬೇಡಿ ಫ್ರೆಂಡ್ಸ್ ನೀವು. ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ವೈಟ್ನೆಲ್ಲ ಸಾಲ್ವ್ ಮಾಡ್ತಾರೆ ಫಸ್ಟು, ಅಂದರೆ ಎಡ್ಜಸ್ಸಲ್ಲಿ ವೈಟ್ ಕಲರ್ನೆಲ್ಲ ಸಾಲ್ವ್ ಮಾಡ್ತಾರೆ ಫಸ್ಟು, ಆಮೇಲೆ ಎಲ್ಲೋ ಕಲರ್ನೆಲ್ಲ ಸಾಲ್ವ್ ಮಾಡ್ತಾರೆ. ನಾವು ಆ ಥರ ಫಾಲೋ ಮಾಡಿಲ್ಲ, ಸಾಲ್ವ್ ಮಾಡಿಲ್ಲ. ನಾವು ಯಾವ ಕಲರ್ ಚೆನ್ನಾಗಿರುತ್ತೋ ಅದನ್ನು ಮಾಡಿದ್ದೀವಿ. ಸೊ ಆದ್ದರಿಂದ ಇಲ್ಲಿ ನನಗೆ ಇಲ್ಲಿ ಎಲ್ಲೋ ಮತ್ತು ಬ್ಲೂ ಬಂದಿದೆ, ನಿಮ್ಗೆ ಬೇರೆ ಬಂದಿದೆ ಅಂದರೆ ಆ ಥರ ಟೆನ್ಷನ್ ತೊಗೋಬಿಡಿ. ಒಟ್ಟಿನ ಮ್ಯಾಚ್ ಆಗಿದೆ, ಇಲ್ಲಿ 2 ಪೀಸು, ಈ ಕಡೆ ಸೈಡ್ 2 ಪೀಸು, ಇಲ್ಲಿ ಮೇಲ್ಗಡೆ 2 ಪೀಸು, ಇಲ್ಲಿ ಕೆಳಗಡೆ 2 ಪೀಸು, ಮ್ಯಾಚ್ ಆಗಿದೆ. ಇನ್ನೊಂದೊಂದು ಮ್ಯಾಚ್ ಆಗಿಲ್ಲ, ಅದು ಈ ಸೈಡಲ್ಲಿ ಕೆಳಗಿದೆ, ಈ ಸೈಡಲ್ಲಿ ಮೇಲಿದೆ. ಸೊ ನೀವು ಯಾವಾಗಲೂ ಸಾಲ್ವ್ ಮಾಡ್ಬೇಕಾದ್ರೆ ಈ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಿಮ್ಮ ಪೀಸು ಇಲ್ಲಿತ್ತು ಅಂದರೆ ಅದು ನಿಮ್ಗೆ ಈ ಥರನೇ ಈ ಪ್ಲೇಸ್ಮೆಂಟಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ್ದಾದ್ರು ಒಂದು ಫೇಸಲ್ಲಿ ಆಪೋಸಿಟ್ ಆಪೋಸಿಟ್ ಅಡ್ಜಸ್ಟ್ ಥರ ಮಾಡ್ಕೊಳ್ಳಿ, ಮಾಡ್ಕೊಂಬಿಟ್ಟು. ಈ ಇದು ಆ್ಯಕ್ಚುಲಿ ಈಸಿ 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 ಕೇಸ್, ಯಾಕಂದರೆ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ. ಓಕೆ ಫ್ರೆಂಡ್ಸ್, ನೀವು ಫಾರ್ಮುಲಾ ನೋಡ್ತಾ ಇದ್ದೀರಾ, UUIRURIFRIFIRUU. ಸೊ ಇಲ್ಲಿ WU ಅಂದರೆ ಒಂದು ಬಿಗ್ ಲೆಟರ್ ಯು ಮತ್ತು ಒಂದು ಸ್ಮಾಲ್ ಲೆಟರ್ ಯು ಅಂದರೆ ನಿಮಗೆ ಅಪ್, ಯು ಅಂದರೆ ಅಪ್ ಅಲ್ವಾ, ಅಪ್ ಮತ್ತು ಸ್ಮಾಲ್ ಲೆಟರ್ ಯು ಅಂದರೆ ನೆಕ್ಸ್ಟ್ ಲೇಯರ್. ಸೊ ಇದೆರಡನ್ನು ತಿರುಗಿಸ್ಬೇಕು ಅಂತ ಅರ್ಥ. ಸೊ ಇದನ್ನು ನೀಟಾಗಿ ನೋಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ಈ ಫಾರ್ಮುಲಾ ಬೇಗ ಬೇಗ. ಇದು ಆ್ಯಕ್ಚುಲಿ ನನಗೆ ಈಸಿ ಕೇಸ್ ಅಂತ ಏನಕ್ಕಪ್ಪ ಹೇಳಿದೆ ಅಂದರೆ, ಇದಕ್ಕೆ 2 ಫಾರ್ಮುಲಾ ಅಪ್ಲೈ ಮಾಡಬೇಕು ಮಾತ್ರ, ಆದರೆ ಡೈರೆಕ್ಟ್ ಫಾರ್ಮುಲಾ ಇದರಿಂದ ಇದು ಈಸಿ ಕೇಸ್ ಹೇಳ್ಬೇಕಂದ್ರೆ. ಆದರೆ ಇದೊಂದು ಸ್ವಲ್ಪ ಶಾರ್ಟ್ ಆಗಿದೆ ಫಾರ್ಮುಲಾ, ಆದರೆ ನೆಕ್ಸ್ಟ್ ಫಾರ್ಮುಲಾ ಮಾತ್ರ ಫುಲ್ ಲಾಂಗ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಈಗ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಇಟ್ಕೊಳ್ಳಿ, ನಿಮ್ಮ ಫೇಸ್ ಇದಾಗಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಇದು ಯಾವ ಥರ ಯಾವಾಗ ಅಪ್ಲೈ ಆಗುತ್ತಪ್ಪ ಅಂದರೆ, ರೈಟ್ ಸೈಡಲ್ಲಿ ಈ ಕೆಳಗಿರಬೇಕು, ಲೆಫ್ಟ್ ಸೈಡಿಂದ ಮೇಲಿರಬೇಕು, ಅಂದರೆ ಇದು ಕೆಟ್ಟಿರೋದು ಪೀಸ್ಗಳು. ನಿಮಗೆ ಆ್ಯಕ್ಚುಲಿ ಈ ಥರ ಇರುತ್ತೆ, ನೀವು ಯಾವ ಥರ ತಿರುಗಿಸಿದ್ರು ಅದೇ ಥರ ಬರುತ್ತೆ. ಬೇರೆ ಥರ ಯಾವ ಥರ ಬಂದಿತ್ತು ಅಂದರೆ ಬೇರೆ ಬೇರೆ ವೀಡಿಯೋದಲ್ಲಿ ಇರುತ್ತೆ ನಿಮ್ಮ ಕೇಸು. ಓಕೆ, ಈಗ ಸಾಲ್ವ್ ಮಾಡ್ತಾಯಿದ್ದೀನಿ ನಾನು. UUI ಅಂದರೆ 2 ಲೇಯರ್ ಆ್ಯಂಟಿ ಕ್ಲಾಕ್ ವೈಸ್, RURIFIRU. ನೋಡಿ ಫ್ರೆಂಡ್ಸ್, ಈಗ ಒಂದು ಸೈಡ್ ಸಾಲ್ವ್ ಆಯಿತು, ಇನ್ನೊಂದು ಸೈಡು ಪೇರಿಟಿ ಬಂದಿದೆ. ಅಂದರೆ ಇಲ್ಲಿ ಇದೊಂದು ಕ್ಯೂಬ್ ಮಾತ್ರ ಕಾಣಿಸ್ತಿಲ್ಲ ಅನಿಸುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕ್ಯೂಬ್ ಮಾತ್ರ ಟ್ವಿಸ್ಟ್ ಆಗಿ ಕೂತಿದೆ. ಸೊ ಇದನ್ನು ಉಲ್ಟಾ ಮಾಡಬೇಕು. ಸೊ ಬೇರೆ ಎಲ್ಲ ಎಡ್ಜಸ್ಸು ಸಾಲ್ವ್ ಆಗಿದೆ, ಇದೊಂದು ಮಾತ್ರ ಟ್ವಿಸ್ಟ್ ಆಗಿ ಕೂತಿದೆ. ಇದಕ್ಕೆ ಸ್ವಲ್ಪ ಫಾರ್ಮುಲಾ ಲಾಂಗ್ ಆಗಿದೆ. ನಾನು ಈ ಥರ ಪೇರಿಟಿ ಇರೋದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಥರ ಪೇರಿಟಿ ಇರೋ ವೀಡಿಯೋನ ನೋಡಿ ಫ್ರೆಂಡ್ಸ್, ಅದರಲ್ಲಿ ನೆಕ್ಸ್ಟ್ ನಿಮ್ಮ ಕ್ಯೂಬ್ ಫುಲ್ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ಕೇಸ್ ಬೇಕಿದ್ರೆ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣೋ ಎಲ್ಲ ಕೇಸಸ್ಗೂ ನಿಮ್ಗೆ ಯಾವ ಕೇಸ್ ಬೇಕೋ ಆ ಕೇಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು.